ಸುಳ್ವಾಡಿ ವಿಷಪ್ರಸಾದ ದುರಂತದಲ್ಲಿ ಮೃತಪಟ್ಟ ಕುಟುಂಬಸ್ಥರಿಗೆ ಬಿಜೆಪಿ ಹಿರಿಯ ಮುಖಂಡ ಹಾಗೂ ಪ್ರತಿಷ್ಠಿತ ಮಾನಸ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಾಕ್ಟರ್ ದತ್ತೇಶ್ ಕುಮಾರ್ ತಲಾ 10,000 ರೂಪಾಯಿ ಆರ್ಥಿಕ ನೆರವನ್ನ ನೀಡಿ ಸಾಂತ್ವನವನ್ನ ಹೇಳಿದ್ರು. ಈ ವೇಳೆ ಮಾತನಾಡಿದ ಅವರು, ಸುಳ್ವಾಡಿ ವಿಷಪ್ರಸಾದ ದುರಂತ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತಹ ಘಟನೆ. ಇಂತಹ ಪ್ರಕರಣದಲ್ಲಿ ಮೃತಪಟ್ಟ ಕುಟುಂಬಗಳಲ್ಲಿನ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ನಮ್ಮ ಶಿಕ್ಷಣ ಸಂಸ್ಥೆಯಿಂದ ಉಚಿತ ವಿದ್ಯಾಭ್ಯಾಸಕ್ಕೆ ಅನುಕೂಲವನ್ನ ಮಾಡಿಕೊಡಲಾಗುವುದು ಅಂತ ಹೇಳಿದ್ದಾರೆ. ತುಂಬಾ ಅತ್ಯಂತ ಕೂಲಿ ಮಾಡಿಕೊಂಡು ಜೀವನ ಸಾಗಿಸ್ತಾ ಯಾರು ಆಧಾರ ಇಲ್ಲ. ಇವತ್ತು ನಾವು ನೋಡಿದಂತ ಎಲ್ಲ ಪರಿಸ್ಥಿತಿ ಎಷ್ಟು ಪಾಪ, ಎಲ್ಲರೂ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಂಥ ಜನರೇ ಇವತ್ತು ಇರೋದು. ಅದಕ್ಕೆ ಸರ್ಕಾರನೂ ಸಹ ಸ್ಪಂದಿಸಿದೆ. ಅದಕ್ಕೆ ನಾನು ಸರ್ಕಾರಕ್ಕೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ಮಾನಸ ಶಿಕ್ಷಣ ಸಂಸ್ಥೆ ಈಗಾಗಲೇ 17 ಮೃತ ಕುಟುಂಬಗಳಿಗೂ ಸಹ ತಲಾ 10,000 ರೂಪಾಯಿ ನಾವು ಈಗಾಗಲೇ ನಾವು ನೆರವನ್ನು ನೀಡಿದ್ದೀವಿ. ಮತ್ತು ಅಲ್ಲಿ 17 ಕುಟುಂಬದ ಮಕ್ಕಳು ಅವರು ಯಾರು ಓದ್ತಾ ಇದ್ದಾರೆ ಆ ಮಕ್ಕಳಿಗೆ ನಾವು ಆರ್ಥಿಕ ಸಹಾಯವನ್ನು ನಾವು ಕಂಠ ಮಾಡ್ತೀವಿ. ಮತ್ತು ನಮ್ಮಲ್ಲಿ ಯಾರು ಓದ್ತೀವಿ ಅಂತಂದರೆ ಅವ್ರಿಗೆ ನಮ್ಮಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ನಾನು ಉಚಿತವಾದ ಶಿಕ್ಷಣವನ್ನು ನಾನು ಕೊಡ್ತೀನಿ. ನಾನು ಅದು ನಮ್ಮ ಕರ್ತವ್ಯ ಅದು. ಮತ್ತು ಈ ರೀತಿಯ ಘಟನೆಗಳು ಆಗಬಾರ್ದು. ಈ ಘಟನೆಗಳು ಇರ್ತೀಯ ಆಗಬಾರ್ದು ಅಂದರೆ ಯಾರು ತಪ್ಪಿಸ್ತಿದ್ದಾರೋ ಅವ್ರಿಗೆ ನಿಜಕ್ಕೂ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಆ ಕಠಿಣವಾದ ಶಿಕ್ಷೆ ಆಗೋದು ಮೂಲಕ ಬೇರೆಯವ್ರು ಎಚ್ಚೆತ್ಕೋತಾರೆ. ಇಲ್ಲಾಂತಂದರೆ ಈ ರೀತಿಯ ದುರ್ಘಟನೆಗಳು ನಡೆಯೋದ್ರಿಂದ ಅದು ಸಮಾಜಕ್ಕೆ ಒಳ್ಳೆಯ ಒಂದು ಮೆಸೇಜ್ ಅಲ್ಲ. ಅದು ಆಗಬಾರ್ದು. ಮತ್ತು ಇದಕ್ಕೆ ಇದು